ನಮಸ್ಕಾರ, ಈ ದಿನ ಡಾಟ್ ಕಾಂಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಏಪ್ರಿಲ್ 6ರಂದು ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಸಹರನ್ಪುರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದರು. ಪ್ರಚಾರದಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಚಿನ್ನ ಮುಸ್ಲಿಂ ಲೀಗ್ನ ಛಾಯೆ ಇದೆ ಅಂತೆಲ್ಲ ಹೇಳಿದರು. ಆದರೆ ಇದೇ ಕ್ಷೇತ್ರದಲ್ಲೇ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಇಮ್ರಾನ್ ಮಸೂದ್ ಬಿಜೆಪಿಯ ಅಭ್ಯರ್ಥಿಯನ್ನು 64,000 ಮತಗಳ ಅಂತರದಲ್ಲಿ ಸೋಲಿಸಿದರು. ಇನ್ನು ಏಪ್ರಿಲ್ 22ರಂದು ಮೋದಿಜಿ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಐತಿಹಾಸಿಕ ಮಂಗಳಸೂತ್ರದ ಭಾಷಣವನ್ನು ಮಾಡಿದರು. ಇಲ್ಲಿ ಇಂಡಿಯಾ ಒಕ್ಕೂಟದ ಭಾರತ್ ಆದಿವಾಸಿ ಪಾರ್ಟಿ ಅಭ್ಯರ್ಥಿ 247,000 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿದರು. ಮೇ 1ರಂದು ಮೋದಿಜಿ ಬನಸ್ಕಾಂಟದಲ್ಲಿ ಭಾಷಣ ಮಾಡ್ತಾ ನಿಮ್ಮ ಹತ್ರ 2 ಕೋಣ ಇದ್ರೆ ಒಂದನ್ನು ಕಾಂಗ್ರೆಸ್ ತಗೊಳತ್ತೆ ಅಂತ ಹೇಳಿದರು. ಈ ಬನಸ್ಕಾಂಟ ಇರೋದಾದರೂ ಎಲ್ಲಿ? ಬಿಜೆಪಿಯ ಭದ್ರಕೋಟೆ ಗುಜರಾತ್ನಲ್ಲಿ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜೆನಿಬೆನ್ ಠಾಕೂರ್ ಬಿಜೆಪಿ ಅಭ್ಯರ್ಥಿಯನ್ನು 30,000 ಮತಗಳ ಅಂತರದಲ್ಲಿ ಸೋಲಿಸಿದರು. ಈ ಮೂರೂ ಕ್ಷೇತ್ರದಲ್ಲೂ ಕೂಡ ಮೋದಿಜಿಯ ಹೇಟ್ ಸ್ಪೀಚ್ ವರ್ಕೌಟ್ ಆಗಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. 2024ರಲ್ಲಿ ಬಿಜೆಪಿ ಮೋದಿಯವರನ್ನ ಮುಂದಿಟ್ಕೊಂಡು ಪ್ರತಿ ಕ್ಷೇತ್ರದಲ್ಲಿ ಮೋದಿಯೇ ಅಭ್ಯರ್ಥಿ ಅನ್ನೋ ರೀತಿ ಬಿಜೆಪಿ ಪ್ರಚಾರ ಮಾಡಿದೆ. ಪ್ರಧಾನಿ ಮೋದಿ ಪ್ರತಿದಿನ 2-3 ಕಡೆ ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಭಾಗವಹಿಸಿದ್ರು. ರ್ಯಾಲಿಯಲ್ಲಿ ಲಕ್ಷಾಂತರ ಜನರು ಸೇರಿದ್ರು, ಮೋದಿ ಭಾಷಣ ಕೇಳಿದ್ರು. ಎಲ್ಲಾ ಕಡೆ ಮೋದಿ ಮೋದಿ ಅನ್ನೋ ಹವ ಇದ್ದಾಗ ಮೋದಿ ಹೋದಲ್ಲಿ ಬಂದಲ್ಲೆಲ್ಲ ತನ್ನ 400 ಪಾರ್ ವಾಕ್ಯವನ್ನ ಹೇಳೋಕೆ ಮರ್ತಿರ್ಲಿಲ್ಲ. ಆದ್ರೆ ಈಗ ಮೋದಿಜಿ ಮಾಡಿರೋ ದ್ವೇಷ ಭಾಷಣವೇ ಅವರಿಗೆ ಉಲ್ಟಾ ಹೊಡೆದು ಈ 400 ಪಾರ್ನ ಟಾರ್ಗೆಟ್ ಬ್ರೇಕ್ ಆಗಿದೆ. ಯಾವುದೇ ನಾಯಕರು ಚುನಾವಣಾ ಪ್ರಚಾರ ಮಾಡಿದ ಸ್ಥಳದಲ್ಲಿ ಅವರು ಯಾರ ಪರ ಪ್ರಚಾರ ಮಾಡಿದ್ರೋ ಆ ಅಭ್ಯರ್ಥಿ ವಿನ್ ಆದ್ರೋ ಸೋತ್ರೋ ಅನ್ನೋ ಲೆಕ್ಕ ಹಾಕಿ ಆ ನಾಯಕರ ಸ್ಟ್ರೈಕ್ ರೇಟ್ ಅನ್ನ ನಿಗದಿ ಮಾಡಲಾಗತ್ತೆ. 2019ರಲ್ಲಿ ಪ್ರಧಾನಿ ಮೋದಿ 103 ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಈ ಪೈಕಿ 86 ಸೀಟ್ಗಳಲ್ಲಿ ಬಿಜೆಪಿ ವಿನ್ ಆಗಿತ್ತು. ಅಂದ್ರೆ ಮೋದಿಜಿಯ ಸ್ಟ್ರೈಕ್ ರೇಟ್ 85% ಇತ್ತು. 2024ರಲ್ಲಿ ಪ್ರಧಾನಿ ಮೋದಿ 164 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ರು. ಆದ್ರೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ 87 ಕ್ಷೇತ್ರದಲ್ಲಿ ವಿನ್ ಆಗಿದೆ. 2024ರಲ್ಲಿ ಪ್ರಧಾನಿ ಮೋದಿಯ ಸ್ಟ್ರೈಕ್ ರೇಟ್ ಕೇವಲ 56% ಇದೆ. ಅಂದ್ರೆ 85%ಇಂದ 56%ಗೆ ಮೋದಿಜಿಯ ಸ್ಟ್ರೈಕ್ ರೇಟ್ ಇಳಿದಿರೋದು ಮೋದಿ ಜನಪ್ರಿಯತೆ ಎಷ್ಟು ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮತ್ತೆ ಮೋದಿ ಚುನಾವಣಾ ಪ್ರಚಾರವನ್ನ ಕಂಪೇರ್ ಮಾಡಿದ್ರೆ ಮೋದಿ ಜನಪ್ರಿಯತೆ ಎಷ್ಟು ಕಡಿಮೆ ಆಗಿದೆ ಮತ್ತು ರಾಹುಲ್ ಅವರ ಜನಪ್ರಿಯತೆ ಎಷ್ಟು ಹೆಚ್ಚಾಗಿದೆ ಅನ್ನೋದು ಸ್ಪಷ್ಟ ಆಗತ್ತೆ. ಪ್ರಧಾನಿ ಮೋದಿಜಿ ಹೇಳಿದ ಹಾಗೆ 340 ಕ್ಷೇತ್ರದಲ್ಲೂ ಬಿಜೆಪಿ ವಿನ್ ಆಗಿದ್ರೆ ಈಗ ಎಲ್ಲಾ ಮೀಡಿಯಾದಲ್ಲೂ ಮೋದಿಯ ಸ್ಟ್ರೈಕ್ ರೇಟ್ ಬಗ್ಗೆ ಮತ್ತು ಮೋದಿಜಿ ಹೇಳಿಕೆ ಬಗ್ಗೆ ಸುದ್ದಿ ಆಗ್ತಾ ಇತ್ತು. ಈಗ ಬಿಜೆಪಿ 240 ಕ್ಷೇತ್ರದಲ್ಲಿ ಮಾತ್ರ ವಿನ್ ಆಗಿದೆ. ಅಂದ್ರೆ ಒಟ್ಟು 100 ಸೀಟ್ ಕಡಿಮೆ ಆಗಿದೆ. ಈ 100 ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿನ ಬಗ್ಗೆ ಯಾಕೆ ಸುದ್ದಿ ಆಗ್ತಾ ಇಲ್ಲ? ಈ ಸೋಲಿಗೆ ಯಾರು ಜವಾಬ್ದಾರರು? ಏನಕ್ಕೆ ಕಾರಣ? ಇದೆಲ್ಲ ನೋಡಿದಾಗ ನಮ್ಮ ಮುಂದೆ ಮೋದಿಜಿಯ ಪಾಪ್ಯುಲಾರಿಟಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಏನೇ ಆದರೂ ಸ್ಟ್ರೈಕ್ ರೇಟ್ 85%ನಿಂದ 56%ಗೆ ಇಳಿದಿರೋದು ನರೇಂದ್ರ ಮೋದಿಯವರ ಹಿನ್ನಡೆ ಅನ್ನೋದನ್ನು ನಾವು ಒಪ್ಪಲೇಬೇಕಾಗತ್ತೆ. 2014-2019ರಲ್ಲಿ ಮೋದಿಜಿ ತನ್ನ ಪಾಪ್ಯುಲಾರಿಟಿ ಮೂಲಕನೇ ಬಿಜೆಪಿಯನ್ನು ಗೆಲ್ಲಿಸಿದ್ರು. 2014ರಲ್ಲಿ ಆಡಳಿತ ವಿರೋಧಿ ಅಲೆ, 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಮೋದಿಜಿ ಚುನಾವಣಾ ಪ್ರಚಾರಕ್ಕೆ ಬಲ ಕೊಟ್ಟಿತ್ತು. ಆದರೆ ಈ ಬಾರಿ ಇಂಡಿಯಾ ಒಕ್ಕೂಟ ಚುನಾವಣೆಯನ್ನು ಲೋಕಲ್ ಸಮಸ್ಯೆ ಕಡೆ ತಿರುಗಿಸಿತು. ಅಂದ್ರೆ ಈ ಹಿಂದೆ ರಾಷ್ಟ್ರೀಯತೆಗೆ ಮೊದಲ ಸ್ಥಾನ ನೀಡ್ತಾ ಇದ್ದಂತ ಜನರು ಈಗ ತಮ್ಮ ಸ್ಥಳೀಯ ಸಮಸ್ಯೆಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಆ ಸ್ಥಳೀಯ ಸಮಸ್ಯೆಯ ಆಧಾರದಲ್ಲಿ ತಮಗೆ ಬೇಕಾದಂತ ಅಭ್ಯರ್ಥಿಯನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ 2014ರಲ್ಲಿ ಉದ್ಯೋಗ ಮತ್ತು ಅಭಿವೃದ್ಧಿ ಹೆಸರಲ್ಲಿ ಓಟ್ ಸಿಕ್ಕಿದೆ. 2019ರಲ್ಲಿ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಓಟ್ ಸಿಕ್ಕಿದೆ. ಆದ್ರೆ ಈ ಬಾರಿ ಪ್ರಧಾನಿ ಮೋದಿ ಮುಸ್ಲಿಂ ವಿರೋಧಿ ಭಾಷಣ ಮಾಡಿ ಹಿಂದೂಗಳ ಮತ ಪಡೆಯುವಂತ ಪ್ಲಾನ್ ಮಾಡಿದ್ರು. ಆದ್ರೆ ಅದು ಸಂಪೂರ್ಣವಾಗಿ ವರ್ಕ್ಔಟ್ ಆಗಿಲ್ಲ. ಮಾರ್ಚ್ 19ರಂದು ತಮಿಳುನಾಡಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡ್ತಾ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಹಿಂದೂ ಧರ್ಮ ಹಾಗೂ ಶಕ್ತಿ ದೇವತೆಯ ವಿರೋಧ ಅಂತ ಹೇಳಿದರು. ಈ ಕ್ಷೇತ್ರದಲ್ಲಿ ಡಿಎಂಕೆ ಅಭ್ಯರ್ಥಿ 566,085 ಮತಗಳನ್ನು ಪಡೆದು ವಿನ್ ಆಗಿದ್ದಾರೆ. ಆದರೆ ಬಿಜೆಪಿಯ ಮಿತ್ರ ಪಕ್ಷ ಪಿಎಂಕೆಯ ಅಭ್ಯರ್ಥಿ ಬರೀ 127,000 ಮತ ಪಡೆದು 3ನೇ ಸ್ಥಾನದಲ್ಲಿದ್ದಾರೆ. ಏಪ್ರಿಲ್ 23ರಂದು ರಾಜಸ್ಥಾನದ ಮಾಧೋಪುರದಲ್ಲಿ ಮೋದಿ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುತ್ತೆ ಅಂತ ಹೇಳಿದರು. ಆದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹರೀಶ್ ಚಂದ್ರ ಬಿಜೆಪಿ ಅಭ್ಯರ್ಥಿ ಸುಖಬೀರ್ ಸಿಂಗ್ ಅವರನ್ನು 64,949 ಮತಗಳ ಅಂತರದಲ್ಲಿ ಸೋಲಿಸಿದರು. ಯುಪಿಯ ಘೋಸಿನಲ್ಲಿ
ಚುನಾವಣಾ ಪ್ರಚಾರ ಮಾಡಿದಂತ ಮೋದಿ, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳನ್ನ ಸೆಕೆಂಡ್ ಕ್ಲಾಸ್ ಸಿಟಿಜನ್ ಮಾಡಿಬಿಡತ್ತೆ ಅಂತ ಹೇಳಿದ್ರು. ಇದೇ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಕ್ಯಾಂಡಿಡೇಟ್ ಬರೋಬ್ಬರಿ 1,62,943 ಮತಗಳ ಅಂತರದಲ್ಲಿ ವಿನ್ ಆಗ್ಬಿಟ್ರು. ಇನ್ನು ಬಾರಾಬಂಕಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿದಂತ ಮೋದಿ, ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರವನ್ನ ಬುಲ್ಡೋಜರ್ ನಲ್ಲಿ ಕೆಡವತ್ತೆ ಅಂತ ಹೇಳಿದ್ರು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ 2,15,704 ಮತಗಳ ಅಂತರದಲ್ಲಿ ಬಿಜೆಪಿಯನ್ನೇ ಬುಲ್ಡೋಸ್ ಮಾಡಿಬಿಟ್ಟಿದೆ. ಒಟ್ಟಿನಲ್ಲಿ ನಾವೇನು ಹಾಲು ಕುಡಿಯೋ ಮಕ್ಕಳೆಲ್ಲ, ನಮ್ಮನ್ನು ಮೂರ್ಖರನ್ನಾಗಿಸೋಕೆ ಸಾಧ್ಯನೂ ಇಲ್ಲ ಅನ್ನೋದನ್ನು ಜನರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಡಿಯಾ ಹೇಟ್ ಲ್ಯಾಬ್ ಪ್ರಕಾರ 2023 ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹೇಟ್ ಸ್ಪೀಚ್ ಮಾಡಲಾಗಿದೆ. ಇಲ್ಲಿ ಬಿಜೆಪಿ ಭಾರಿ ಹಿನ್ನಡೆಯನ್ನು ಕಂಡಿದೆ. ಎಲ್ಲಿ ಹೆಚ್ಚು ಹೇಟ್ ಸ್ಪೀಚ್ ಮಾಡಲಾಗಿದೆಯೋ ಅಲ್ಲೆಲ್ಲ ಬಿಜೆಪಿ ಸೀಟ್ ಕಳ್ಕೊಂಡಿದೆ. ಬಿಜೆಪಿ ಅಧಿಕಾರ ಇರುವಂತ UP ಹೇಟ್ ಸ್ಪೀಚ್ ವಿಚಾರದಲ್ಲಿ 2ನೇ ಸ್ಥಾನದಲ್ಲಿದೆ. ಇಲ್ಲಿ ಬಿಜೆಪಿ 30 ಸೀಟ್ಗಳನ್ನು ಕಳ್ಕೊಂಡಿದೆ. ಮೊಘಲ್, ಮಾಂಸ, ಮಂಗಳಸೂತ್ರ, ರಾಮ ಮಂದಿರದಿಂದ ಚುನಾವಣೆಯನ್ನು ಗೆಲ್ಲೋಕೆ ಆಗೋದಿಲ್ಲ ಅನ್ನೋದನ್ನು ಅಯೋಧ್ಯೆಯ ಜನರೇ ಬಿಜೆಪಿಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರ ಚುನಾವಣಾ ರ್ಯಾಲಿಯ ಡೇಟಾವನ್ನು ಕ್ವಿಂಟ್ ಸಂಗ್ರಹಿಸಿದೆ. ಪ್ರಿಯಾಂಕಾ ಗಾಂಧಿಯವರ ರ್ಯಾಲಿ ಎಷ್ಟು ಸಫಲವಾಗಿದೆ, ಆಗಿಲ್ಲ ಅನ್ನೋದನ್ನು ಲೆಕ್ಕಾಚಾರ ಮಾಡಿದೆ. ಅದರ ಪ್ರಕಾರ ಪ್ರಿಯಾಂಕಾ ಗಾಂಧಿಯವರ ಸ್ಟ್ರೈಕ್ ರೇಟ್ ಶೇಕಡಾ 46%. ಮೋದಿಯವರ 53% ಸ್ಟ್ರೈಕ್ ರೇಟ್ಗಿಂತ ಕೊಂಚ ಕಡಿಮೆ ಇದೆ. ಆದರೆ ಈ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ಗಿಂತ ಇದು ತುಂಬಾ ಹೆಚ್ಚಾಗಿದೆ. ಕಡಿಮೆ ಕ್ಷೇತ್ರದಲ್ಲಿ ರ್ಯಾಲಿ ಮಾಡಿದರೂ ಕೂಡ ರ್ಯಾಲಿಯ ಪ್ರಯೋಜನ ಕಾಂಗ್ರೆಸ್ಗೆ ಸಿಕ್ಕಿದೆ. ಇನ್ನು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ವಿಚಾರಕ್ಕೆ ಬರೋದಾದರೆ, ರಾಹುಲ್ ಗಾಂಧಿಯವರಿಗೆ ಎಷ್ಟು ಈ ಯಾತ್ರೆ ಸಫಲತೆಯನ್ನು ತಂದುಕೊಟ್ಟಿದೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಮೊದಲು ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಲಾಯಿತು. ದೇಶದ 71 ಲೋಕಸಭಾ ಕ್ಷೇತ್ರದಲ್ಲಿ ಈ ಯಾತ್ರೆಯನ್ನು ಮಾಡಲಾಗಿದೆ. 2019 ಈ 71 ಕ್ಷೇತ್ರದಲ್ಲಿ 69 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ ಸ್ಪರ್ಧೆ ಮಾಡಿತ್ತು. ಕಾಂಗ್ರೆಸ್ 15 ಕ್ಷೇತ್ರದಲ್ಲಿ, ಅದರ ಮಿತ್ರ ಪಕ್ಷ 2 ಕ್ಷೇತ್ರದಲ್ಲಿ, ಒಟ್ಟು 17 ಕ್ಷೇತ್ರದಲ್ಲಿ ಜಯ ಗಳಿಸಿತ್ತು. 2024 70 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷ ಸ್ಪರ್ಧಿಸಿದೆ. ಇದರಲ್ಲಿ 56 ಕಾಂಗ್ರೆಸ್, ಉಳಿದ 14 ಇತರೆ ಮಿತ್ರ ಪಕ್ಷ ಸ್ಪರ್ಧಿಸಿತ್ತು. ಒಟ್ಟು 29 ಕ್ಷೇತ್ರದಲ್ಲಿ ವಿನ್ ಆಗಿದೆ. ಇದರಲ್ಲಿ ಕಾಂಗ್ರೆಸ್ 23 ಕ್ಷೇತ್ರದಲ್ಲಿ, ಉಳಿದ 6 ಕ್ಷೇತ್ರದಲ್ಲಿ ಮಿತ್ರ ಪಕ್ಷ ವಿನ್ ಆಗಿರೋದು. ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಥವಾ ಭಾರತ್ ಜೋಡೋ ಪಾರ್ಟ್ 2 ಇಂಫಾಲ್ನಿಂದ ಮುಂಬೈವರೆಗೆ ಮಾಡಲಾಗಿದೆ. ಈ ಯಾತ್ರೆ 82 ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಗಿದೆ. 2019 ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷ 81 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಇದರಲ್ಲಿ ಬರೀ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗಿತ್ತು. 2024 82 ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟ ಸ್ಪರ್ಧಿಸಿದೆ. 35 ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿದ್ದಾರೆ. ಕಾಂಗ್ರೆಸ್ 17 ಕ್ಷೇತ್ರದಲ್ಲಿ, ಮಿತ್ರ ಪಕ್ಷ 18 ಕ್ಷೇತ್ರದಲ್ಲಿ ಗೆದ್ದಿದೆ. ಅಂದರೆ 6 ನೇರವಾಗಿ 35 ಕ್ಷೇತ್ರಕ್ಕೆ ಇದು ಜಂಪ್ ಆಗಿದೆ. ನ್ಯಾಯಯಾತ್ರೆ ಆರಂಭವಾದಂಥ ಮಣಿಪುರದಲ್ಲಿ ಕಾಂಗ್ರೆಸ್ 2019 ಯಾವುದೇ ಕ್ಷೇತ್ರದಲ್ಲೂ ಸಹ ಗೆದ್ದಿರಲಿಲ್ಲ. ಆದರೆ 2024 ಕಾಂಗ್ರೆಸ್ ಮಣಿಪುರದ 2 ಕ್ಷೇತ್ರದಲ್ಲೂ ವಿನ್ ಆಗಿದೆ. ನಾಗಾಲ್ಯಾಂಡ್ನಲ್ಲಿ ಕಾಂಗ್ರೆಸ್ 2019 ಸೋಲನ್ನು ಕಂಡಿತ್ತು. ಆದರೆ ಅಲ್ಲಿಯೂ ಸಹ ಈ ಬಾರಿ ಕಾಂಗ್ರೆಸ್ ವಿನ್ ಆಗಿದೆ. ಮೇಘಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಖ್ಯಮಂತ್ರಿಯ ಸಹೋದರಿಯನ್ನೇ ಸೋಲಿಸಿದ್ದಾರೆ. ಮುಂಬೈನಲ್ಲಿ ನ್ಯಾಯಯಾತ್ರೆ ಕೊನೆಯಾಗಿದೆ. ಕಳೆದ ಚುನಾವಣೆಯಲ್ಲಿ 6 ಕ್ಷೇತ್ರನೂ ಬಿಜೆಪಿ ಪಾಲಾಗಿತ್ತು. ಆದರೆ ಈ ಬಾರಿ 4 ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟ ಗೆಲುವನ್ನು ಕಂಡಿದೆ. ಇಲ್ಲಿ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಗೆಲ್ಲೋಕೆ ಸ್ಥಳೀಯ ಕಾರಣಗಳು ಸಹ ಇದೆ. ಜೊತೆಗೆ ನ್ಯಾಯಯಾತ್ರೆ ಕೂಡ ಸಹಾಯ ಮಾಡಿದೆ ಅನ್ನೋದನ್ನು ಸೈಡ್ಲೈನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾವ ವ್ಯಕ್ತಿಯನ್ನು ಪಪ್ಪು ಅಂತ ಗೇಲಿ ಮಾಡಲಾಗ್ತಿತ್ತೋ ಆ ವ್ಯಕ್ತಿಯೇ ಈಗ ಕಾಂಗ್ರೆಸ್ನ ಗೆಲುವಿಗೆ ಕಾರಣ ಆಗ್ತಾ ಇರೋದಂತೂ ಹೌದು. ಅಷ್ಟು ಮಾತ್ರ ಅಲ್ಲ, ಎಲೆಕ್ಟ್ರಲ್ ಮ್ಯಾಪನ್ನು ನಾವು ನೋಡಿದಾಗ ಪ್ರಧಾನಿ ಮೋದಿಗಿಂತ ರಾಹುಲ್ ಗಾಂಧಿ ಬೆಟರ್ ಆಗ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ. ಒಟ್ಟಿನಲ್ಲಿ ಮಘಲ್, ಮೊಘಲ್, ಮಟನ್, ಗಿಟನ್, ಮಂಗಳಸೂತ್ರ ಅದು ಇದು ಅಂತ ಹೇಳಿಕೊಂಡು ವೋಟರ್ಗಳ ಗಮನವನ್ನು ನೀವು ಸಂಪೂರ್ಣವಾಗಿ ಸೆಳೆಯೋಕೆ ಸಾಧ್ಯ ಇಲ್ಲ. TV ಹಾಗೂ ಪೋಸ್ಟರ್ಗಳಲ್ಲಿ ನಾಯಕರ ಚಿತ್ರ ಇದ್ರೆ ಸಾಕಾಗೋದಿಲ್ಲ. ಹಳ್ಳಿ ಹಳ್ಳಿಗೂ ಹೋಗಿ ಸ್ಥಳೀಯರ ಸಮಸ್ಯೆಯನ್ನು ಮಾತನಾಡಿಸಿದರೆ ಮಾತ್ರ ಜನರನ್ನು ಸಂಪೂರ್ಣವಾಗಿ ನಮ್ಮತ್ತ ಸೆಳೆಯೋಕೆ ಸಾಧ್ಯ ಆಗತ್ತೆ. ನಾಯಕರು ಬರೀ ಹೆಲಿಕಾಪ್ಟರಲ್ಲಿ ಸುತ್ತಿದ್ರೆ ಸಾಕಾಗೋದಿಲ್ಲ. ಪಾದಯಾತ್ರೆ ಮಾಡಿ ಜನರ ನಡುವೆ ಹೋಗೋದು ಕೂಡ ಮುಖ್ಯ ಆಗತ್ತೆ ಅನ್ನೋದನ್ನು ಈ ಚುನಾವಣೆ ಸಾಬೀತುಪಡಿಸಿದೆ. ಆದರೆ ರಾಹುಲ್ ಗಾಂಧಿ ಚುನಾವಣೆ ಮುಗಿದ ನಂತರ ಕೂಡ ಈ ತಳಮಟ್ಟದ ಕೆಲಸವನ್ನು ಮುಂದುವರಿಸಬೇಕು. ಇಲ್ಲ ಅಂತಂದರೆ 5 ಆದಮೇಲೆ ಜನರು ಅವರಿಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಡ್ತಾರೆ. ಮೋದಿ ಅಲ್ದಿದ್ರೆ ಮತ್ಯಾರು ಅನ್ನೋದಕ್ಕೆ ಉತ್ತರವನ್ನು ಮುಂದಿನ 5 ರಾಹುಲ್ ನೀಡೋಕೆ ಜನರೇ ಅವಕಾಶ ನೀಡಿದ್ದಾರೆ. ಇದರ ಉಪಯೋಗವನ್ನು ರಾಹುಲ್ ಗಾಂಧಿ ಮಾಡ್ಕೊಳ್ಬೇಕಷ್ಟೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕರ ಸ್ಥಾನ ಪಡ್ಕೊಂಡು ಚುನಾವಣೆ ವೇಳೆ ಕೆಲಸ ಮಾಡ್ದಂಗೆ ಕೆಲಸ ಮಾಡಿದ್ರೆ ಮೋದಿ ಅವರಿಗೆ ದೊಡ್ಡ ಸವಾಲು ಎದುರಾಗೋದಂತೂ ಖಂಡಿತ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.